तमीशानं जगतस्तस्थुषस्पतिं धियञ्जिन्ममवसे हूमहे वयम् पूषानो यथा वेदसामसद्वृदे रक्षिता पायुरदब्धस्वस्तये सुराचार्याय विद्महे सुरश्रेष्ठाय धीमहि तन्नो गुरुः प्रचोदयात्। श्री गुरुभ्यो नमः। हरिः ओम्। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ, ಲಾಭದಾಯಕವಾಗಿ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗುರು ಗೋಚಾರ ಫಲ. ಗುರು ಸೆಪ್ಟೆಂಬರ್ 14ನೇ ತಾರೀಕು ಕುಂಭರಾಶಿಯಿಂದ ತಾತ್ಕಾಲಿಕವಾಗಿ ಮಕರ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದರೆ, ನೀವು ಸರಿಯಾಗಿ ತಿಳ್ಕೊಳ್ಳಿ. ಅಕ್ಟೋಬರ್ ತಿಂಗಳು 30 ದಿನ ಅಂತ ತಗೊಳ್ಳೋಣ. ಸೆಪ್ಟೆಂಬರ್ 14ನೇ ತಾರೀಕು ಬರ್ತಾರೆ ಅಂತಂದರೆ 15 ದಿನ ತಗೊಳ್ಳೋಣ. ಅಂದರೆ ಅಕ್ಟೋಬರಲ್ಲಿ 30 ದಿನ, ಸೆಪ್ಟೆಂಬರಲ್ಲಿ 15 ದಿನ, ಒಟ್ಟು ನಮಗೆ 45 ದಿನ ಆಯಿತು. ಇದಲ್ಲದೆ ನವಂಬರ್ 20ನೇ ತಾರೀಕು ಗುರು ಮತ್ತೆ ಕುಂಭರಾಶಿಗೆ ಬರ್ತಾರೆ. ಅಂದರೆ 65 ದಿನ ಗುರು ಬಂದು ಮಕರ ರಾಶಿಯಲ್ಲಿ ಇರ್ತಾರೆ. 65 ದಿನ ಮಕರ ರಾಶಿಯಲ್ಲಿ ಗುರು ಇದ್ದಾಗ ಮಕರ ರಾಶಿ ಗುರುಗೆ ನೀಚ ಸ್ಥಾನ, ಹಾಗಾಗಿ ಗುರುಗೆ ಅಲ್ಲಿ ಬಲ ಇರಲ್ಲ ಅನ್ನುವಂಥದ್ದು ಒಂದು ಮಾತು. ಸರಿ, ಹಾಗಿದ್ದಾಗ ಕುಂಭರಾಶಿಯಲ್ಲಿದ್ದಾಗ ಯಾವ್ಯಾವ ಗ್ರಹಗಳಿಗೆ ಏನೇನು ಬಲ ಇದ್ದರೂ ಸಹ ಕೆಲವೊಂದು ರಾಶಿಗಳಿಗೆ ಮಾತ್ರ ಗುರುಬಲ ಇತ್ತು. ಯಾವ್ಯಾವ ರಾಶಿಗೆ ಗುರುಬಲ ಇತ್ತು ಅಂತಂದರೆ, 5, 7, 9ನೇ ಮನೆಗೆ ದೃಷ್ಟಿಯನ್ನು ಹಾಕ್ತಾರೆ. ಯಾರು? ಗುರು. ಕುಂಭರಾಶಿಯಲ್ಲಿದ್ದಾಗ ಗುರು ಬಂದು ಮಿಥುನ ರಾಶಿಯವರಿಗೆ, ಸಿಂಹರಾಶಿಯವರಿಗೆ, ಕನ್ಯಾರಾಶಿಯವರಿಗೆ ಅಲ್ಲ, ತುಲಾರಾಶಿಯವರಿಗೆ ಭಾಳ ಅದ್ಭುತವಾಗಿ ಗುರುಬಲ ಅನ್ನುವಂತಹದ್ದು ನಮಗಿತ್ತು. ಯಾರ್ಯಾರಿಗೆ? ಮಿಥುನ ರಾಶಿ, ಸಿಂಹರಾಶಿ ಮತ್ತು ತುಲಾರಾಶಿಗೆ ಗುರುಬಲ ಇತ್ತು ಕುಂಭರಾಶಿಯಲ್ಲಿ ಗುರು ಇದ್ದಾಗ. ಈಗ ಸೆಪ್ಟೆಂಬರ್ 14ನೇ ತಾರೀಕಿಗೆ ಗುರು ಮಕರ ರಾಶಿಗೆ ಬಂದಾಗ ಮಿಥುನ ರಾಶಿಯವರಿಗೆ ಗುರುಬಲ ಹೋಯಿತು, ಸಿಂಹರಾಶಿಯವರಿಗೆ ಗುರುಬಲ ಹೋಯಿತು, ತುಲಾರಾಶಿಯವರಿಗೆ ಗುರುಬಲ ಹೋಯಿತು. ಗುರುಬಲ ಹೋದರೆ ಎಲ್ಲ ಹೋದಂಗ? ಖಂಡಿತ ಅಲ್ಲ. ಗುರು ಏನಕ್ಕೆ ಅಧಿಪತಿ ಅಂತಂದರೆ, ಗುರು ಬಂದು ಫೈನಾನ್ಸಿಗೆ ಅಧಿಪತಿ, ದುಡ್ಡಿಗೆ ಅಧಿಪತಿ, ಧನಕಾರಕ ಅಂತ ಹೇಳ್ತೀವಿ. ಹಾಗೆ ಗುರುವನ್ನು ನಾವು ಪುತ್ರಕಾರಕ ಅಥವಾ ಸಂತಾನಕಾರಕ ಅಂತ ಹೇಳ್ತೀವಿ. ಕೆಲವೊಂದು ಜ್ಯೋತಿಷ್ಯಗಳು ಅಂದರೆ ಹಿಂದಿನ ಕಾಲದ ಋಷಿಮುನಿಗಳು, ಜ್ಯೋತಿಷ್ಯ ಶಾಸ್ತ್ರ ವಿಶಾರದರು ಗುರುವನ್ನು ಮನೆಯಲ್ಲಿ ಶುಭ ಕಾರ್ಯ ಅಭಿವೃದ್ಧಿ ಆಗುವಂತಹ ಒಂದು ಫಲ ಬೇಕು ಅಂದರೂ ಗುರುವಿನ ಅನುಗ್ರಹ ಬೇಕು ಅಂತ ಹೇಳ್ತಾ ಇದ್ರು. ಆದರೆ ಗುರುಗೆ ಪ್ರಧಾನವಾದಂಥ ಪೋರ್ಟ್ಫೋಲಿಯೋ ಸುಮಾರು 100 ಪೋರ್ಟ್ಫೋಲಿಯೋಸ್ ಮೇಲೆ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟು ಸಂತಾನಕಾರಕ, ಧನಕಾರಕ, ಫೈನಾನ್ಸ್ ಮಿನಿಸ್ಟರ್. ಹಾಗಾಗಿ ಮಿಥುನ ರಾಶಿಯವರಿಗೂ ಮತ್ತು ಸಿಂಹರಾಶಿಯವರಿಗೂ ಮತ್ತು ತುಲಾರಾಶಿಯವರಿಗೆ 65 ದಿನಗಳ ಕಾಲ ಗುರುಬಲ ಅನ್ನುವುದು ಇರಲ್ಲ. ಈ 65 ದಿನಗಳು ನೀವೇನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನೀವು ನಿಮ್ಮ ಲಿಕ್ವಿಡಿಟಿ ಅಮೌಂಟನ್ನು ನೀವು ಕೈಯಲ್ಲಿ ಭದ್ರ ಇಟ್ಕೊಳ್ಬೇಕು. ಗುರು ಚೆನ್ನಾಗಿಲ್ಲ, ಗುರುಬಲ ಇಲ್ಲ ಅಂದಾಗ ನಿಮಗೆ ಸ್ವಲ್ಪ ಹಣದ ಅಡಚಣೆಗಳು ಜಾಸ್ತಿ ಬರುತ್ತೆ. ಇದು ಒಂದು. ಎರಡನೇದು, ಹಣ ಯಾರಿಗಾದರೂ ಕೊಡಬೇಕು, ಸಾಲ ಕೊಡಬೇಕು, ಬಡ್ಡಿ ಕೊಡಬೇಕು, ಹಣ ಯಾರಿಗಾದರೂ ಕೊಡಬೇಕು, ಅವ್ರು ತುಂಬ ನಂಬಿಕೆಯಪ್ಪ, ಅವ್ರು ಕೊಟ್ಟರೆ ದುಡ್ಡು ಬರುತ್ತೆ, ಮೋಸ ಮಾಡಲ್ಲ ಅಂಥವರು ಮಿಥುನ ಸಿಂಹ ತುಲಾರಾಶಿಯವರು ಆ ಥರ ಪಡಬೇಡಿ. ಜನ್ಮ ಜಾತಕ ಒಮ್ಮೆ ತೋರಿಸ್ಕೊಳ್ಳಿ, ದುಡ್ಡು ಕೊಟ್ಟು ದುಡ್ಡು ಮೋಸ ಹೋಗಿ ದುಡ್ಡನ್ನು ಕಳ್ಕೊಂಬೇಡಿ. ಮೂರನೇದು, ದೊಡ್ಡದಾದಂಥ ವ್ಯಾಪಾರ ಶುರು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಏನಾದರೂ ಒಂದು 15 ಲಕ್ಷ, 50 ಲಕ್ಷ, 1 ಕೋಟಿ ಖರ್ಚು ಮಾಡಿ ನಾನೇನಾದರೂ ಬಿಸ್ನೆಸ್ ಮಾಡಬೇಕು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅನ್ನೋರು ಮಿಥುನ ಸಿಂಹ ತುಲಾರಾಶಿಯವರು.
ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಆತ್ರಪಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. 65 ದಿನ ಏನು ಕೊಳ್ಳೋಗೋದಿಲ್ಲ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಅನುಭವಸ್ಥರು ಜ್ಯೋತಿಷ್ಯರು ಮಾರ್ಗದರ್ಶಕರನ್ನ ಕೇಳಿಕೊಂಡು ತದನಂತರ ಪ್ರಾರಂಭ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಗುರುಬಲ ಬೇಕಲ್ವಾ? ಖಂಡಿತವಾಗ್ಲೂ ಬೇಕು, ಗುರುಬಲ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಇದು ಮೂರನೇದಾಯಿತು. ನಾಲ್ಕನೇ ವಿಚಾರ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ತಮ್ಮ ಜನ್ಮಜಾತಕದಲ್ಲಿ ಬಲವಿದ್ದರೆ, ನಿಮ್ಮ ಜನ್ಮಜಾತಕದಲ್ಲಿ ಬಲ ಇದ್ದರೆ, ಗುರು ಏನಾದರೂ ಮೇಷದಲ್ಲೋ ಕಟಕದಲ್ಲೋ ಸಿಂಹದಲ್ಲೋ ವೃಶ್ಚಿಕದಲ್ಲೋ ಧನಸ್ಸಿನಲ್ಲೋ ಮೀನದಲ್ಲೋ ಇದ್ದರೆ, ಇಬ್ಬರು ಜಾತಕದಲ್ಲೂ ಇದ್ದರೆ ಗುರು ನೀಚನಾಗಿದ್ದರೂ ಸಂತಾನ ಫಲ ಇರುತ್ತೆ. ಇಲ್ಲ, ಜನ್ಮಜಾತಕದಲ್ಲಿ ಬಲ ಇಲ್ಲ ಅಂದರೆ 65 ದಿನಗಳ ಕಾಲ ಸಂತಾನಕ್ಕೆ ಒಳ್ಳೆ ಸಮಯ ಅಲ್ಲ. ಇದನ್ನು ನಾವು ತಿಳ್ಕೊಂಡ್ವಿ ಇಷ್ಟು. ಹಾಗೆ ಯಾರ್ಯಾರದ್ದು ಮಿಥುನ ರಾಶಿ ಆಗಿರುತ್ತೋ, ಸಿಂಹ ರಾಶಿ ಆಗಿರುತ್ತೋ, ತುಲಾರಾಶಿ ಆಗಿರುತ್ತೋ, ಅಂಥವರ ವಿವಾಹ ಈ 65 ದಿನಗಳಲ್ಲಿ ಮಾಡೋದು ಬೇಡ, ಗುರುಬಲ ಇರಲ್ಲ. ಇನ್ ಕೇಸ್ ಇಲ್ಲ, ಗುರುಗಳೇ ಫಿಕ್ಸ್ ಆಗಿಬಿಟ್ಟಿದೆ ನನ್ನ ಮದುವೆ ಮಾಡ್ಕೊಂಡೆ ಮಾಡ್ಕೊತೀನಿ ಅನ್ನೋದಾದರೆ, ಅದಕ್ಕೆ ಆದಂಥ ಪರಿಹಾರ ಗುರುಶಾಂತಿ ಮಾಡ್ಕೊಳ್ಳಿ. ಏನೂ ಆಗಲ್ಲ. ಮದುವೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ, ಒಂದು 5,000 ಒಂದು 3,000 ಖರ್ಚು ಮಾಡಿ ನಾವು ಒಂದು ಗುರುಶಾಂತಿ ಮಾಡ್ಕೊಂಡ್ರೆ ಏನಾಗುತ್ತೆ? ನಮಗೋಸ್ಕರ ತಾನೇ ಮಾಡ್ಕೊತಾ ಇದ್ದೀವಿ, ನಮ್ಮ ಜೀವನಕ್ಕೋಸ್ಕರ ಒಳ್ಳೇದಕ್ಕೋಸ್ಕರ ತಾನೇ ಮಾಡ್ಕೊತಾ ಇದ್ದೀವಿ. ಒಂದು ಗುರುಶಾಂತಿಯನ್ನು ಮಾಡಿಕೊಂಡು ಮದುವೆ ಮಾಡ್ಕೊಳ್ಳಿ. ಒಂದು ಗುರುಗಳ ಕ್ಷೇತ್ರ ದರ್ಶನ ಮಾಡಿ ಮದುವೆ ಮಾಡ್ಕೊಳ್ಳಿ. ಒಂದು ಗುರುಗಳ ಒಂದು ನಾಮ ಸಂಕೀರ್ತನೆ ಭಜನೆಯನ್ನು ಮಾಡಿ ಮಾಡ್ಕೊಳ್ಳಿ. ಈ ಥರದ್ದೇನಾದರೂ ಒಂದು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇಂತಿಷ್ಟು ವಿಷಯ ಆಯಿತು. ಸರಿ ಗುರುಗಳ, ಈ ಕಥೆಯೆಲ್ಲ ಆಯಿತು, ನೀವೆಲ್ಲ ಹೇಳಿಬಿಟ್ರಿ, ಸರಿ ಆಯಿತು, ಈಗ ನಮ್ಮ ಗುರುಬಲ ಇಲ್ಲ, ನಮ್ಮ ಗುರುಬಲ ಬೇಕು, ಏನು ಮಾಡೋಣ? 65 ದಿನ ನಮಗೆ ತಡೆಯೋಕ್ಕಾಗಲ್ಲ, ನಾವು ಹೇಗಾದರೂ ಮಾಡಿ ಗುರುವನ್ನು ಬಲ ಮಾಡ್ಕೊಳ್ಬೇಕು ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ. ಇದಕ್ಕೇನಾದರೂ ನಿಮ್ಮ ಕಡೆಯಿಂದ ನಮಗೆ ಸಹಾಯ ಸಿಗುತ್ತೆ ಅಂದರೆ ಖಂಡಿತವಾಗಲೂ ನನ್ನ ಕಡೆಯಿಂದ ಸಹಾಯ ಸಿಗಲ್ಲ, ಗ್ರಹಗಳ ಕಡೆಯಿಂದ ನಿಮ್ಗೆ ಸಹಾಯ ಸಿಗುತ್ತೆ. ನಾನು ಮಂತ್ರ ಹೇಳ್ತೀನಿ, ನೀವು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಅಥವಾ ಯಾರಿಗಾದರೂ ಒಳ್ಳೆ ಕನ್ನಡ ಟೈಪಿಂಗ್ ಬಂದರೆ ಈ ಮಂತ್ರವನ್ನು ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಎಲ್ಲರಿಗೂ ಉಪಯೋಗ ಆಗುತ್ತೆ. ಈಗ ಸಾಧಾರಣವಾಗಿ ಗುರು ಅಂತಂದರೆ ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡೂ ಆಗುತ್ತೆ. ಪರೋಕ್ಷ ಗುರು ಹೆಂಗಾಗ್ತಾರೆ ಗುರುಗಳೇ? ಏಕಲವ್ಯಂಗೆ ಆಗಿಲ್ವಾ? ನಿಮಗೆ ಗೊತ್ತಲ್ವಾ, ಗುರುಗಳ ಬೊಂಬೆ ಇಟ್ಟುಕೊಂಡು ವಿದ್ಯಾಭ್ಯಾಸವನ್ನು ಕಲಿತರು, ಅದು ಪರೋಕ್ಷ. ಹಾಗಾಗಿ ಪ್ರತ್ಯಕ್ಷ ಗುರು ಅಂತ ಹೇಳಿದ್ರೆ ನಮ್ಗೆ ಯಾರು? ನಮ್ಮ ಸೇವೆಯನ್ನು ಸ್ವೀಕಾರ ಮಾಡುವಂಥ ಗುರುಗಳು. ಉದಾಹರಣೆಗೆ ನಮಗೀಗ ಶೃಂಗೇರಿ ಅಂತ ತಗೊಳ್ಬೋದು, ಅಲ್ಲಿ ಭಾರತೀ ತೀರ್ಥ ಮಹಾಸ್ವಾಮಿಗಳಿದ್ದಾರೆ, ವಿದುಶೇಖರ ಭಾರತಿಗಳಿದ್ದಾರೆ, ಕಂಚಿಯಲ್ಲಿ ಗುರುಗಳಿದ್ದಾರೆ, ಆಮೇಲೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಉಡುಪಿಯಲ್ಲಿ ಪೇಜಾವರ ಶ್ರೀಗಳಿದ್ದಾರೆ. ಇವರೆಲ್ಲ ಪ್ರತ್ಯಕ್ಷ ಗುರುಗಳು. ಇವರನ್ನು ಹೋಗಿ ಸೇವೆ ಮಾಡುವಂಥದ್ದು, ಅಥವಾ ನಿಮ್ಮ ಗುರುಗಳನ್ನು ಸೇವೆ ಮಾಡುವಂಥದ್ದು, ಅವ್ರಿಗೊಂದು ಪಾದಪೂಜೆ ಮಾಡುವಂಥದ್ದು, ಅವ್ರಿಗೊಂದು ವಸ್ತ್ರ ಸಮರ್ಪಣೆ ಮಾಡುವಂಥದ್ದು, ಫಲ ಸಮರ್ಪಣೆ ಮಾಡುವಂಥದ್ದು, ಗುರು ಕಾಣಿಕೆಯನ್ನು ಕೊಡುವಂಥದ್ದು, ಈ ಥರದ್ದೇನಾದರೂ ಮಾಡೋದು ಒಂದು. ಎರಡನೇದು ಪರೋಕ್ಷ ಗುರುಗಳು ಅಂತಂದರೆ ಈಗ ಶಂಕರಾಚಾರ್ಯನ ಆರಾಧನೆ ಮಾಡೋದು, ರಾಘವೇಂದ್ರಾಚಾರ್ಯನ, ಸಾಯಿಬಾಬಾನ, ದತ್ತಾತ್ರೇಯರನ್ನು, ದಕ್ಷಿಣಾಮೂರ್ತಿಯನ್ನು, ಈ ದೇವತೆಗಳಲ್ಲಿ ಯಾರಾದರೂ ಒಂದು ದೇವರನ್ನು ಆರಾಧನೆ ಮಾಡೋದು, ಪ್ರತಿನಿತ್ಯ ಆರಾಧನೆ ಮಾಡೋದು. ಹೇಗೆ ಅಂತಂದರೆ ಶ್ಲೋಕ ಹೇಳ್ತೀನಿ ನೋಡಿ, ಭಾಳ ಸುಲಭವಾಗಿರುತ್ತೆ. ಶ್ಲೋಕಗಳು ಎಷ್ಟೋ ಇರುತ್ತೆ. ನೀವು ಒಂದು ಶ್ಲೋಕ ಪಾರಾಯಣ ಮಾಡ್ತೀರಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ತೋತ್ರ ನಿತ್ಯ ಪಾರಾಯಣ ಮಾಡಿ 65 ದಿನನೂ. ಇಲ್ಲಾಂದರೆ ಸಾಯಿನಾಥಾಯ ವಿದ್ಮಹೆ ಶಿರ್ಡಿವಾಸಾಯ ಧೀಮಹಿ ತನ್ನೋ ಬಾಬಾ ಪ್ರಚೋದಯಾತ್. ಈ ಮಂತ್ರವನ್ನು ದಿನ ಜಪ ಮಾಡಿ 65 ದಿನ ಕಂಟಿನ್ಯೂ ಆಗಿ. ಇಲ್ಲಾಂದರೆ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ದತ್ತಾತ್ರೇಯರನ್ನು ಧ್ಯಾನ ಮಾಡಿ, ದಿನನಿತ್ಯ ಪಾರಾಯಣ ಮಾಡಿ. ಇಲ್ಲ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ, ಹಯಗ್ರೀವರನ್ನು ನಿತ್ಯ ಜಪ ಮಾಡಿ. ಅಥವಾ ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹೀಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣ ಮಾಡಿ. ಎಷ್ಟು ಆಪ್ಷನ್ಸ್ ಕೊಡ್ತಾ ಇದ್ದೀನಿ ನಾನು? ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಧರಾಯಣಂ ಸೂತ್ರ ಭಾಷ್ಯ ಕೃತೌ ಒಂದೇ ಭಗವಂತೌ ಪುನಃ ಪುನಃ, ಶಂಕರಾಚಾರ್ಯನ ಜಪ ಮಾಡಿ. ಇಲ್ಲ ಇದು ಆಗಲ್ಲ ಅಂತಂದರೆ ಬಹಳ ಸುಲಭ, ನವಗ್ರಹದಲ್ಲಿ ಗುರುಮಂತ್ರ, ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನುವಂತಹ ಗುರುವಿನ ಸ್ತೋತ್ರವನ್ನು ಜಪ ಮಾಡುವಂತಹದ್ದು. ಎಲ್ಲದಕ್ಕಿಂತ ಒಂದು ಮಿಗಿಲಾದ ಗಾಯತ್ರಿಯನ್ನು ಹೇಳ್ತೀನಿ ನೋಡಿ, ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್.
ಆ ರೀತಿಯ ಒಂದು ಗುರು ಮಂತ್ರವನ್ನು ಹೇಳುವಂಥದ್ದು. ನಾನು ಇಷ್ಟೆಲ್ಲ ಹೇಳಿದೆ, ಒಂದು 8-10 ಜಪ ಮಂತ್ರಗಳು ಹೇಳಿದೆ. ಯಾವುದಾದ್ರೂ ಒಂದು ಶ್ಲೋಕವನ್ನು, ಒಂದು ಮಂತ್ರವನ್ನು, ಒಂದು ಪ್ರತ್ಯಕ್ಷ ಗುರುಗಳ ಸೇವೆಯನ್ನು ಅಥವಾ ಪರೋಕ್ಷ ಗುರುಗಳ ಧ್ಯಾನವನ್ನು ಮಾಡುವುದರಿಂದ ಮಿಥುನ ರಾಶಿಗೆ, ಸಿಂಹರಾಶಿಗೆ ಮತ್ತು ವಿಶೇಷವಾಗಿ ತುಲಾರಾಶಿಯವರಿಗೆ ಗುರುಬಲ ಹೋಗಿದೆ ಅನ್ನುವಂಥ ಸಮಸ್ಯೆ ಇಲ್ಲದೆ ಗುರುಬಲ ಇದ್ದರೆ ಹೇಗಿರುತ್ತೆ, ಆ ಇರುವಂತಹ ಫಲವನ್ನು ನೀವು ಪಡಿತೀರಾ, ಅದರಲ್ಲಿ ಸಂದೇಹವೇ ಇಲ್ಲ. ನೋಡಿದ್ರಲ್ಲ, ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಲಹೆಯನ್ನು ನಾನು ನಿಮಗೆ ಕೊಟ್ಟು, ಬಹಳ ಉತ್ತಮವಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟಿದ್ದೀನಿ. ಜಪ ಮಾಡಿ, ಭಗವಂತನ ಧ್ಯಾನ ಮಾಡಿ. ಅಗ್ರಹಾಮುಖ ವೈ ದೇವಾಹ, ಗ್ರಹವೈ ದೇವಾಹ, ಗ್ರಹಗಳ ಮುಖಾಂತರ ದೇವರ ದರ್ಶನ ಮಾಡಬೇಕು. ಹಾಗಾಗಿ ಗ್ರಹಗಳನ್ನು ಧ್ಯಾನ ಮಾಡಿ, ಗುರುವನ್ನು ಧ್ಯಾನ ಮಾಡಿ. ಮಿಥುನ, ಸಿಂಹ, ತುಲಾರಾಶಿಯವರು ಇರ್ತಕ್ಕಂಥ ಗುರುಗಳ ದೋಷವನ್ನು ನಿವೃತ್ತಿ ಮಾಡಿಕೊಂಡು ಗುರುಬಲವನ್ನು ಪಡ್ಕೊಂಡು, ಈ 65 ದಿನ ನಿಮಗೆ ಗುರುಬಲ ಇಲ್ಲ ಅನ್ನೋಂಥ ಸಮಸ್ಯೆ ಬರದೆ ಸಂತೋಷವಾಗಿರಿ ಅಂತ ಈ ಮೂಲಕ ನಾನು ತಿಳಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.